ಇನ್ನು ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಕ್ಷೇತ್ರಗಳಲ್ಲಿ ನಮಗೆ ಟಿಕೆಟ್ ಬೇಕೇ ಬೇಕು ಅಂತ ಹೇಳಿ ಟಿಕೆಟ್ ಆಕಾಂಕ್ಷಿಗಳು ಈಗ ಬಹಳ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಗಾಗಿ ಆಕಾಂಕ್ಷಿಗಳು ಭರ್ಜರಿ ಲಾಭಿ ನಡೆಸ್ತಾ ಇದ್ದಾರೆ ದೆಹಲಿ ನಾಯಕರನ್ನ ಭೇಟಿಯಾಗಿದ್ದಾರೆ ಮನೋಹರ್ ತಹಸೀಲ್ದಾರ್ ಮನೋಹರ್ ತಹಸೀಲ್ದಾರ್ ಮಾಜಿ ಸಚಿವ ಹಾಗೂ ಹಾನಗಲ್ ಕೈ ಟಿಕೆಟ್ ಆಕಾಂಕ್ಷಿ ಹಾನಗಲ್ ಕ್ಷೇತ್ರದ ಕೈ ಟಿಕೆಟ್ ಗಾಗಿ ಮನೋಹರ್ ತಹಸೀಲ್ದಾರ್ ಅವರು ಬಹಳಷ್ಟು ಕಸರತ್ತನ್ನ ನಡೆಸ್ತಾ ಇದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಗಾಗಿ ಆಕಾಂಕ್ಷಿಗಳು ಭರ್ಜರಿ ಲಾಭಿಯನ್ನ ನಡೆಸ್ತಾ ಇದ್ದಾರೆ ಕೇವಲ ಕಾಂಗ್ರೆಸ್ ನಲ್ಲಿ ಅಂತ ಹೇಳಕ್ಕಾಗಲ್ಲ ಎಲ್ಲಾ ಪಕ್ಷಗಳಲ್ಲೂ ಕೂಡ ಇದು ಇದ್ದೇ ಇದೆ ಯಾಕೆ ಅಂತ ಹೇಳಿದ್ರೆ ಇನ್ನೇನ್ ಬಹಳ ದಿನ ಇಲ್ಲ ಚುನಾವಣೆ ನನ್ನದು ಕೊನೆಯ ಚುನಾವಣೆ ಈ ಬಾರಿ ನನಗೆ ಟಿಕೆಟ್ ಕೊಡಿ ನೋಡಿ ಈ ರೀತಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಮನೋಹರ್ ತಹಸಿ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ತಹಸೀಲ್ದಾರ್ ಅವರು ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ ನನಗೆ ಕೊಡದಿದ್ದರೂ ಸ್ಥಳೀಯ ನಾಯಕರಿಗೆ ಟಿಕೆಟ್ ನೀಡುವಂತೆ ಒತ್ತಾಯವನ್ನ ಮಾಡಲಿದ್ದಾರೆ ಕುತೂಹಲ ಕೆರಳಿಸಿದೆ ಹಾನಗಲ್ ಕಾಂಗ್ರೆಸ್ ಟಿಕೆಟ್ ವಿಚಾರ ದೆಹಲಿ ನಾಯಕರನ್ನ ಮನೋಹರ್ ತಹಸೀಲ್ದಾರ್ಗಾಗಲೇ ಭೇಟಿ ಮಾಡಿದ್ದಾರೆ ಮಾತುಕತೆಯನ್ನ ನಡೆಸಿದ್ದಾರೆ ಎಸ್ ನಿಮಗೆ ಒಂದು ಫೋಟೋವನ್ನ ತೋರಿಸ್ತಾ ಇದೀವಲ್ಲ ಸ್ಕ್ರೀನ್ ಮೇಲೆ ಮನೋಹರ್ ತಹಸೀಲ್ದಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನೇರವಾಗಿ ಹೋಗಿ ಭೇಟಿ ಮಾಡಿ ನನಗೆ ಟಿಕೆಟ್ ಕೊಡಿ ಈ ಬಾರಿ ನಾನು ಸ್ಪರ್ಧೆ ಮಾಡ್ತೀನಿ ಇದೇ ನನ್ನ ಕೊನೆ ಚುನಾವಣೆ ಅಕಸ್ಮಾತ್ ನನಗೆ ಕೊಡದೇ ಹೋದರೂ ಕೂಡ ಸ್ಥಳೀಯ ನಾಯಕರಿಗೆ ಕೊಡಿ ಬೇರೆ ಕ್ಷೇತ್ರದಿಂದ ಬಂದು ನಿಲ್ಲುವವರಿಗಲ್ಲ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಹಿಂದೆಯೂ ಕೂಡ ಮನೋಹರ್ ತಹಸೀಲ್ದಾರ್ ಬಹಳ ಪ್ರಯತ್ನ ಪಟ್ಟಿದ್ರು ಆದರೆ ಅವರಿಗೆ ಸಿಗಲಿಲ್ಲ ಆದರೆ ಈ ಬಾರಿಯಾದರೂ ಕೂಡ ನನಗೆ ಟಿಕೆಟ್ ಬೇಕೇ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಹಠ ಹಿಡಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅವರಿಗೆ ಅನಿಸಿ ಈ ರೀತಿ ಏನಾರ ಮಾಡಿ ಎಂತ ವಾಗ್ನ ಪಟ್ಟು ಗಲಾಟೆ ಮಾಡಿ ಈ ಸಭೆಯನ್ನು ಕೆಡಿಸಬೇಕು ಅನ್ನೋ ದುರುದ್ದೇಶದಿಂದ ಮಾಡಿದಂಥ ಕೃತ್ಯ ನಾನು ಹೇಳಿದೆ ಈಗ ಯಾರಾದರೂ ನಮ್ಮ ಜನರ ಮೇಲೆ ನಮ್ಮ ಅಭಿಮಾನಿಗಳ ಮೇಲೆ ಯಾರಾದರೂ ಒಂದೇನೋ ಈ ಪ್ರಜಾಪ್ರಭುತ್ವದ ಟೀಕೆ ಟಿಪ್ಪಣಿ ಮಾಡೋದು ಸಹಜ ಅಂಥವ್ರ ಮೇಲೆ ನಾನು ಹಲ್ಲೆ ಮಾಡಿದರೆ ಇದು ನಾವು ಸಹಿಸೋದಿಲ್ಲ ಅಂತ ನಾವು ಹೇಳಿದ್ವಲ್ಲ ಅದಕ್ಕೆ ಅದು ಉದ್ದೇಶಪೂರ್ವಕವಾಗಿ ಮಾಡಿದಂಥ ಕೃತ್ಯ ಇದು ನಾವು ಇಲ್ಲಿ ಬಿಡೋದಿಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಹೋಗ್ತೇವೆ ಪೊಲೀಸ್ ಅಧಿಕಾರಿ ಹೋಗ್ತೇವೆ ಸಭೆ ಮಾಡಬೇಕೋ ಬೇಡ ನಮಗೆ ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಮಾತಾಡೋಕೆ ಹಕ್ಕು ಇದೋ ಇಲ್ಲೋ ಇದನ್ನು ಕೆಲಸಂತ ಜನ ಯಾರೇ ಇರಲಿ ಕೂಡ ಅವ್ರ ಮೇಲೆ ನೋಡಬೇಕು ಇನ್ನು ಮುಂದೆ ಆ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲರೂ ಕೆಲಸ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಬಾರ್ಕಿ ವೀರೇಶ್ ಹಾನಗಲ್ ಟಿಕೆಟ್ ವಿಚಾರ ದೊಡ್ಡ ಕಗ್ಗಂಟಾಗ್ಬಿಟ್ಟಿದೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಈ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮನೋಹರ್ ತಹಸೀಲ್ದಾರ್ ಅವರು ಮನವಿ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಏನೆಲ್ಲ ಮಾತುಕತೆಯಾಗಿದೆ ಮನೋಹರ್ ತಹಸೀಲ್ದಾರ್ ಏನು ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ರಾಮ್ ಏನಂದ್ರೆ ಈ ಪ್ರಸ್ತುತ ಈಗ ವಿಧಾನಸಭಾ ಚುನಾವಣೆ ಇನ್ನೇನು ಹತ್ತಿರ ಇರುವಾಗಲೇ ಇನ್ನು ಕೈಪಟ್ಟಿ ಬಿಡುಗಡೆ ಆಗ್ತಾರಂತ ಒಂದು ಸಂದರ್ಭದಲ್ಲಿ ಸಾಕಷ್ಟು ಕೂಡ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ ನಲ್ಲಿ ಈ ಬಾರಿ ಏನು ಕಾಂಗ್ರೆಸ್ ನಲ್ಲಿ ಸಿಕ್ಕ ಏನು ಒಬ್ಬರಾದ ನಂತರ ಒಬ್ರು ಸಾಕಷ್ಟು ಕೂಡ ಅರ್ಜಿ ಹಾಕಿರುವಂತದ್ದು ಈ ಹಿನ್ನೆಲೆ ನೋಡ್ತಾ ಇದ್ರೆ ಹಾವೇರಿ ಜಿಲ್ಲೆ ಏನು ಹಾನಗಲ್ ಕ್ಷೇತ್ರ ಇದೆ ಅದು ಸಾಕಷ್ಟು ಟಿಕೆಟ್ ವಿಚಾರವಾಗಿ ಇದೀಗ ಸದ್ದು ಮಾತಾಡುವಂತದ್ದು ಅಂದ್ರೆ ಮಾಜಿ ಸಚಿವರಾಗಿರ್ತಕ್ಕಂಥ ಮನೋಹರ್ ತಹಸೀಲ್ದಾರ್ ಕೂಡ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಸ್ಪರ್ಧಿಸಿ ಅಲ್ಲಿ ಸಚಿವರಾಗಿದ್ದಾರೆ ಆದ್ರೆ ನನಗೆ ಈ ಬಾರಿ ವಯಸ್ಸಾದ ಕಾರಣ ನನಗೆ ಕೊನೆಯ ಬಾರಿ ಆ ಒಂದು ಅವಕಾಶವನ್ನು ಕೊಡ್ರಿ ಅನ್ನೋ ಒಂದು ಮಾತನ್ನು ಕೂಡ ಸಾಕಷ್ಟು ಬಾರಿ ಎಲ್ಲಾ ನಾಯಕರ ಮುಂದೆ ಕೂಡ ಹೇಳ್ಕೊಂಡಿರುವಂತದ್ದು ಆದ್ರೆ ಕಳೆದ ಬಾರಿ ಏನು ಶ್ರೀನಿವಾಸ್ ಉಪಚುನಾವಣೆಯಲ್ಲಿ ಶ್ರೀನಿವಾಸ್ ಮಾನೆ ಅವರಿಗೆ ಟಿಕೆಟ್ ನೀಡುವ ಮೂಲಕ ಕಾಂಗ್ರೆಸ್ ಅಲ್ಲಿ ಗೆಲುವನ್ನು ಸಾಧಿಸಿತ್ತು ಹೀಗಾಗಿ ಆ ಗೆಲುವಿನ ಹಿಂದೆ ನನ್ನ ಸಾಕಷ್ಟು ಶ್ರಮ ಇದೆ ಹೀಗಾಗಿ ನನಗೆ ಈ ಬಾರಿ ನನ್ನ ವಯಸ್ಸಾದ ಕಾರಣ ನನಗೆ ಕೊನೆಯ ಬಾರಿ ಒಂದು ಟಿಕೆಟ್ ಅವಕಾಶವನ್ನ ನೀಡ್ರಿ ಅನ್ನೋ ಮಾತನ್ನು ಕೂಡ ಸಾಕಷ್ಟು ದೆಹಲಿಯ ವರಿಷ್ಠರ ಜೊತೆ ಹಂಚಿಕೊಂಡಿರುವಂತದ್ದು ಆದ್ರೆ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಗೊಂದಲ ಇರೋದ್ರಿಂದ ಅಂದ್ರೆ ಸ್ಥಳೀಯರಿಗೆ ಮಾತ್ರ ಇಲ್ಲಿ ಟಿಕೆಟ್ ನೀಡಬೇಕು ಹೊರಗಿನಿಂದ ಬಂದವರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಟಿಕೆಟ್ ನೀಡಬಾರ್ದು ಅನ್ನೋ ಒಂದು ಕಾರಣದಿಂದಾಗಿ ಹಾನಗಲ್ ನಲ್ಲಿ ಸ್ವಾಭಿಮಾನಿ ಬಣ ಅನ್ನೋ ಒಂದು ಒಂದು ಬಣ ಉಟ್ಕೊಂಡಿರುವಂತದ್ದು ಅದು ಈಗ ಮನೋಹರ್ ತಹಸೀಲ್ದಾರ್ ಅವರು ಆ ನೇತೃತ್ವವನ್ನು ವಹಿಸಿಕೊಂಡು ಸ್ಥಳೀಯರಿಗೆ ಟಿಕೆಟ್ ನೀಡಬೇಕನ್ನೋ ಒಂದು ಕೂಗನ್ನು ಎತ್ತಿರುವಂತದ್ದು ಇದು ದೆಹಲಿ ಹೈಕಮಾಂಡ್ ಅವರಿಗೆ ತಲುಪಿರುವಂತದ್ದು ಈಗಾಗಲೇ ಏನು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಭೇಟಿಯಾಗಿ ಈ ಒಂದು ಮನವಿಯನ್ನು ಸಲ್ಲಿಸಿರುವುದು ಈ ಬಾರಿ ನನಗೆ ಟಿಕೆಟ್ ನೀಡಬೇಕು ನನಗೆ ಟಿಕೆಟ್ ನೀಡದೇ ಹೋದ್ರು ಪರವಾಗಿಲ್ಲ ನಮ್ಮ ಹಾನಗಲ್ ಸ್ಥಳೀಯರಿಗೆ ಮಾತ್ರ ಕಾಂಗ್ರೆಸ್ ಟಿಕೆಟ್ ನೀಡಬೇಕನ್ನೋ ಕೂಡ ಹಕ್ಕೊತ್ತಾಯ ಮಾಡಿರುವಂತದ್ದು ಈ ಹಿನ್ನೆಲೆ ನೋಡ್ತಾ ಹೋದ್ರೆ ಕಾಂಗ್ರೆಸ್ ನ ಟಿಕೆಟ್ ಸಾಕಷ್ಟು ಟಿಕೆಟ್ ವಿಚಾರವಾಗಿ
ಅಲ್ಲಿ ಆನ್ಗಲ್ ಕ್ಷೇತ್ರದಲ್ಲಿ ಒಂದು ಜಿದ್ದಾಜಿದ್ದಿ ಕಣವಾಗಿರುವಂತದ್ದು. ಈ ಬಾರಿ ಏನು ಶ್ರೀನಿವಾಸ್ ಮನೆಗೆ ಕೈ ತಪ್ಪಿಸಿ ಮನೋಹರ್ ತಹಸೀಲ್ದಾರ್ಗೆ ಕೊನೆ ಬಾರಿ ಒಂದು ಅವಕಾಶ ನೀಡ್ತಾರಲ್ಲ, ಅದನ್ನ ಕಾದ್ ನೋಡ್ಬೇಕಾಗಿತ್ತು. ಯಾಕಂದ್ರೆ ಮನೋಹರ್ ತಹಸೀಲ್ದಾರ್ ಕೂಡ ಸಾಕಷ್ಟು ಕಾಂಗ್ರೆಸ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಕೆಲಸ ಮಾಡಿರ್ತದ್ದು. ಸಾಕಷ್ಟು ಬಾರಿ ಸಚಿವರಾಗಿದ್ದಾರೆ, ಹಲವು ಬಾರಿ ಶಾಸಕರಾಗಿದ್ದಾರೆ. ಹೀಗಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ಅಲ್ಲಿನ ಒಂದು ಕ್ಷೇತ್ರದ ಜನರನ್ನ ಒಂದು ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಹೀಗಾಗಿ ನನಗೆ ಕೂಡ ಟಿಕೆಟ್ ಕೊಟ್ಟು ನೀಡಬೇಕನ್ನೋ ಒಂದು ಕೂಡ ಧಾವಂತದಲ್ಲಿ ಇದೀಗ ದೆಹಲಿಯ ವರಿಷ್ಠರನ್ನ ಭೇಟಿಯಾಗಿರುವಂತದ್ದು. ಈ ಭೇಟಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗಿರುವಂತದ್ದು ಕ್ಷೇತ್ರದಲ್ಲಿ. ಈ ಒಂದು ಏನು ಭೇಟಿ ನೀಡತಕ್ಕಂತ ಒಂದು ಕುತೂಹಲ ಏನು ಸಂದರ್ಭದೇ ಇದ್ದು ಯಾವ ರೀತಿ ಪರಿಣಾಮ ಬೀರುತ್ತೆ ಶ್ರೀನಿವಾಸ್ ಮಾನೆಗೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ನಮ್ಮ ಒಟ್ಟಾರೆ ಏನು ಯುಗಾದಿ ಹಬ್ಬದ ದಿನದಂದು ಏನು ಕೈಪಟ್ಟಿ ಬಿಡುಗಡೆ ಆಗುತ್ತೆ, ಆ ಒಂದು ಲೀಸ್ಟ್ ನಲ್ಲಿ ಮನೋಹರ್ ತಹಸೀಲ್ದಾರ್ ಹೆಸರು ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ರಾಮ್, ಥ್ಯಾಂಕ್ ಯು ವೀರೇಶ್ ಬಾರ್ಕಿ ತಮ್ಮೆಲ್ಲ ಮಾಹಿತಿ. ಫ್ರೀಡಮ್ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.